ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ. ನಾವೀಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದೀವಿ. ಇಲ್ಲಿ ನೀವು ಅಡಿಕೆ ನೋಡ್ತಾ ಇದ್ದೀರಿ. ಕೆಳಗಡೆ ಇದಕ್ಕೆ ಮೈಲ್ಡ್ಸ್ ಅಟ್ಯಾಕ್ ಆಗಿ ಕಂಪ್ಲೀಟ್ ಒಂದು ಗಿಡ ಅಲ್ಲ ಎಲ್ಲ ಗಿಡನೂ ತೊಂದರೆ ಬಂದಿತ್ತು. ಕಳೆದ 3 ತಿಂಗಳ ಹಿಂದೆ ಇವರು ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನನ ಬಳಸಿದ್ದಾರೆ. ನೀವು ಇಲ್ಲೊಂದು ಗಿಡ ನೋಡಬೇಕು, ಎಲ್ಲ ಕಂಪ್ಲೀಟ್ ಹೋಗಿದ್ದಿದ್ದು, ಇದಾಗಿ ಹೋಗಿರೋಂಥದ್ದು. ಇದು ಮತ್ತೆ ಸುಳಿ ಸ್ಟಾರ್ಟ್ ಆಗಿದೆ. ಎಲ್ಲ ಗಿಡಗಳನ್ನು ಅದೇ ಟೈಪಲ್ಲಿ ಡಿಸೀಸ್ ಇದ್ದಂಥಕ್ಕೆ ಇಲ್ಲಿ ರೈತರು ಮಾಡಿದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಏನು ಅನುಭವ ಆಗಿದೆ ಕೇಳೋಣ. ಸರ್ ನಮಸ್ತೆ. ತಮ್ಮ ಹೆಸರು? ರಂಗನಾಥ್ ಅವರೇ. ಈಗ ತಮ್ಮ ಹೊಲದಲ್ಲಿ ಏನು ನಿಂತಿದ್ದೀವಿ, ಈಗ ಮೊದಲು ಏನು ಪ್ರಾಬ್ಲಮ್ ಇತ್ತು, ಇದು ಹೊಡೆದ ಮೇಲೆ ಏನು ಪರಿಣಾಮ ಆಯಿತು? ಸರ್ ಮೊದಲು ಈ ಥರ ಗಿಡಗಳೆಲ್ಲ ತುಂಬ ಪ್ರಾಬ್ಲಮ್ ಆಗಿತ್ತು. ಎಲೆಗಳೆಲ್ಲ ಕಪ್ಪಾಗೋದು, ಇದಾಗೋದು, ಇದಾಯಿತು. ಅದು ನೀವು ಗ್ರೀನ್ ಪ್ಲಾಂಟ್ ಕೊಟ್ಟಮೇಲೆ ನೋಡಿದ್ಮೇಲೆ ಫುಲ್ ಎಲ್ಲ ಸುಳಿ ಹೊಡೆದು ಎಲ್ಲ ತೋಟ ಸ್ವಲ್ಪ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗ್ತಾ ಇದೆ. ಈಗ ಈಗ ಏನು ಬಳಸಿದಿರಿ ಇದಕ್ಕೆ? ಇದಕ್ಕೆ ನೀವು ಕೊಟ್ಟಿದಂತಹ ನೈಟ್ರೋ ಕಿಂಗು, ಗ್ರೋ ಪ್ರೀಮಿಯಮ್, ಸ್ಪ್ರೆಡಾಲ್ 90 ಬಳಸಿದ ಮೇಲೆ ಭೂಮಿ ಪವರ್. ಭೂಮಿ ಪವರ್ ಮಣ್ಣಿಗೆ ಕೊಟ್ಟಿದ್ದೀರಿ. ಮೇಲ್ಗಡೆ ಸ್ಪ್ರೇ ಸ್ಪ್ರೇನ ಹೊಡೆದಿದ್ದೀವಿ. ಸ್ಪ್ರೇಗೆ ಗ್ರೋ ಮತ್ತು ಸ್ಪ್ರೆಡಾಲ್ 90, ಇನ್ನೊಂದು ಆರ್ಗಮೈಟು ಎಫ್ಸಿ ಬರುತ್ತಲ್ಲ, ಎಫ್ಸಿ ಪೌಡ್ರ್. ಇಷ್ಟು ಹೊಡೆದ ಮೇಲೆ ಇಷ್ಟು ಪರಿಣಾಮ ಆಗಿದೆ, ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ರೈತಾಪಿ ವರ್ಗಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಇದನ್ನು ನಾವು ಯಾವುದಾದ್ರು ಸುಮ್ಮನೆ ಗೊಬ್ಬರ ಬಳಸ್ಕೊಂಡು ಇದು ಮಾಡೋದಕ್ಕಿಂತ ಸ್ವಲ್ಪ ಈಗಿನ ವಾತಾವರಣಕ್ಕೆ ಇದನ್ನು ಬಳಸಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಮಗೆ ಇದುವರೆಗೂ ಮಾಹಿತಿ ಕೊಟ್ಟದಕ್ಕೆ ತಮಗೆ ಧನ್ಯವಾದ ಸರ್.